ನಾವು ಭಾರತೀಯ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರು ಉಡಿ ಚಿನ್ನಿ ಏನು ಇವತ್ತು ಬಹಳ ವಿಶೇಷವಾದ ದಿನ ಯಾಕೆಂದ್ರೆ ಈ ಒಂದು ಮಹಾದೇವಪುರ ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ನಮ್ಮ ರಾಜ್ಯಕ್ಕೆ ಕೀರ್ತಿ ತರುವಂತ ಒಂದು ಕೆಚ್ಚೆದೆಯ ನಟ ಯುವನಾಯಕರು ಸಿನಿಮಾಗೆ ಇಂತವರ ಅವಶ್ಯಕತೆ ಇದೆ ಯಾಕೆಂದ್ರೆ ತೆಲುಗುವಲ್ಲಿ ಬಾಹುಬಲಿಯಲ್ಲಿ ರಾಣ ಅವರು ಯಾವ ರೀತಿ ಅವರ ನಟನೆಯನ್ನು ತೋರಿಸಿದ್ರು ಅದನ್ನು ಮೀರಿಸುವಂತಹ ಶಕ್ತಿ ಕಳೆ ಆ ಒಂದು ಧೈರ್ಯ ಎಲ್ಲ ರೀತಿಯ ಗುಣಗಳು ಇರ್ತಕ್ಕಂಥ ನನ್ನ ಸಹೋದರ ಬಳಗೆರೆ ಅಗಸ್ಯ ಅವರು ಬಹಳ ವಿಶೇಷವಾಗಿ ಅಗ್ರಸೇನ ಎನ್ನೋ ಒಂದು ಸಿನಿಮಾವನ್ನು ನಟನೆ ಮಾಡಿ ಇಡೀ ರಾಜ್ಯಕ್ಕೆ 50 ದಿನಗಳು ಸತತ 50 ದಿನಗಳ ಒಂದು ಸಿನಿಮಾ ಚಲನೆಯ ತುಂಬ ಅದ್ಭುತವಾಗಿ ಓಡಿದೆ ಇನ್ನೂ ಹಲವಾರು ನೂರಾರು ಸಿನಿಮಾಗಳನ್ನು ತೆಗೆದು ಇಡೀ ರಾಜ್ಯಕ್ಕೆ ಕೀರ್ತಿ ತರುವಂಥ ಕೆಲಸ ಕೊಡಲಿ ದೇವರ ಆಶೀರ್ವಾದ ಮಾಡಲಿ ಜನರ ಆಶೀರ್ವಾದ ಇರಲಿ ಒಳ್ಳೆಯ ಸಮಾಜ ಸೇವಕ ಅವರ ಕುಟುಂಬದವರೆಲ್ಲರೂ ಅಣ್ಣ ತಮ್ಮದರು ಒಳ್ಳೆಯ ಕುಟುಂಬದಲ್ಲಿ ಬಳಗೆರೆಯನ್ನು ಗ್ರಾಮದಲ್ಲಿ ಅಣ್ಣ ತಮ್ಮಂದರು ಎಲ್ಲ ರೀತಿಯ ಸೇವೆಗಳನ್ನು ಮಾಡಿಕೊಂಡು ಬಡವರ ಪರವಾಗಿ ಏನೇ ಸಮಸ್ಯೆ ಆದ್ರೂ ಎದೆ ಕೊಟ್ಟು ನಿಂತ್ಕೊಂಡು ಬಡವರ ಪರವಾಗಿ ಸೇವೆ ಮಾಡುವಂಥ ಕುಟುಂಬದಲ್ಲಿ ಇವತ್ತು ಒಂದು ಒಂದು ಚಲನಚಿತ್ರ ನಟನಾಗಿ ಬಂದಿರೋದು ಈ ಬಳಗೆರೆಗೂ ಇಡೀ ರಾಜ್ಯಕ್ಕೆ ಕೀರ್ತಿ ಇರುವಂಥ ಕೆಲಸ ಇವತ್ತು ಬಳಗೆರೆ ಗ್ರಾಮಕ್ಕೆ ಆಗ್ತಾ ಇದೆ ಅಂತ ಹೇಳೋಕ್ಕೆ ಬಯಸ್ತೀನಿ ಅದೇ ರೀತಿ ಇವರೇನು ಇವತ್ತು ಹುಟ್ಟುಹಬ್ಬ ಮಾಡ್ಕೊತ ಇದ್ದಾರೆ ಅವರ ಕುಟುಂಬಕ್ಕೆ ದೇವರು ಚಾಮುಂಡೇಶ್ವರಿ ತಾಯಿ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ಸದಾ ಇವರಿಗೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಡಲಿ ಆಯುಷ್ ಕೊಡಲಿ ಇನ್ನೂ ಎತ್ತರವಾಗಿ ಬೆಳೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಶುಭಾಶಯ ಹೇಳೋದ್ರ ಮೂಲಕ ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋದ್ರ ಮೂಲಕ ಅವರಿಗೆ ಆಶೀರ್ವದಿಸ್ತೀವಿ. ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್. ಮೊದಲನೇದಾಗಿ ನಾವೆಲ್ಲರೂ ಕೂಡ ನಮ್ಮ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದಿಂದ ಭಾರತೀಯ ಸೇವಾ ಸಮಿತಿಯಿಂದ ನಮ್ಮ ಚಿನ್ನಿ ಸರ್ ಅವರಾಗಿದ್ದು ಮುಂಡ್ರಾ ಸರ್ ಆಗಿರ್ಬೋದು ಮತ್ತು ನಮ್ಮ ಕೃಷ್ಣಮೂರ್ತಿ ಸಾರು ಯಾದವ್ ಸಾರು ಇವರೆಲ್ಲರೂ ಕೂಡ ಇವರೆಲ್ಲರ ಕಡೆಯಿಂದನೂ ಅಗಸ್ಟ್ಯ ಸರ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರ್ತೀನಿ. ಬಂಧುಗಳೇ ಬಂಧುಗಳೇ, ನಮ್ಮ ಕರ್ನಾಟಕದವರು ಬೆಂಗಳೂರಿನವರು ಯಾರಿಗೂ ಏನು ಕಡಿಮೆ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಒಂದು ಸಿನಿಮಾದಲ್ಲಿ ಅವರು ಈಗಾಗಲೇ ಕಾಣಿಸ್ಕೊಂಡಿದ್ದಾರೆ, ಜನರ ಮನಸ್ಸನ್ನು ಗೆದ್ದಿದ್ದಾರೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದೀವಿ, ಜನ ಕೂಡ ಆಶೀರ್ವಾದ ಮಾಡಿದ್ದಾರೆ. ವರ್ಷ ಎಂದು ಹೀಗೆ ಇರಲಿ ಹರ್ಷ ವರ್ಷ ಉಲ್ಲಾಸದ ಶುಭ ಗೀತೆಯು ಆಯ್ತು ನೋಡಿ ಸರ್ ನಮ್ಮ ಹೀರೋ ಬಹಳ ಎತ್ತರವಾಗಿ ಬೆಳಿಬೇಕು. ಆಶೀರ್ವಾದ ಪ್ರತಿಗಳ ಆಶೀರ್ವಾದ ಹಾಗೂ
ನೋಡಿ ಅಗಸ್ಯ ಬೆಳಗೇರಿಗೆ ವೆಂಕಟೇಶನ್ ನಿಮ್ಗೆ ಜೈರಾಮ್ ರೆಡ್ಡಿಗೆ ಅಪ್ಪು ಸರ್ ಪಟಾಕಿ ಹೊಡೆದ್ರು ಅವಾಗ ಕರ ನಮ್ಮ ಕನ್ನಡ ಜನತೆಗೆ ನನ್ನ ಹೃತ್ಪೂರ್ವಕವಾಗಿ ನಮಸ್ಕಾರಗಳು. ನಮ್ಮ ಅಗಸ್ಯ ಬೆಳಗೇರೆ ನಮ್ಮ ಅಗ್ರಸೇನ ಸಿನಿಮಾದಿಂದ ಸಿನಿಮಾ ಇಂಡಸ್ಟ್ರಿಗೆ ಫಸ್ಟ್ ಟೈಮ್ ಎಂಟ್ರಿ ಆದರು. ಅವರು ಫಸ್ಟ್ ಮೊದಲೇ ಸಿನಿಮಾದಲ್ಲೇ ನಮಗೆ ಅದ್ಭುತ ನಟನೆ ಪ್ಲಸ್ ಅದ್ಭುತ ಸಪೋರ್ಟು ಈ ಸಿನಿಮಾದಲ್ಲಿ ಸಿಕ್ತು. ಅವರು ಜೀವನದಲ್ಲಿ ಇನ್ನೂ ಹಲವಾರು ಸಿನಿಮಾಗಳು ಸಿಕ್ಕಿ ಇನ್ನೂ ಉತ್ತುಂಗಕ್ಕೆ ಏರ್ಲಿ. ಈಗಲೇ ಈ ಸಿನಿಮಾ ರಿಲೀಸ್ ಆದಮೇಲೆ ಅವ್ರಿಗೆ ಇನ್ನೂ ಮೂರು ಸಿನಿಮಾ ಆಪರ್ಚುನಿಟಿ ಸಿಕ್ಕಿದೆ. ಹೀಗೆ 2024ಕ್ಕೆ ಅವ್ರ ಸಿನಿಮಾ ಶೂಟಿಂಗ್ ಸೆಟ್ಗೆ ಏರ್ತಾ ಇದೆ. ಅವ್ರಿಗೆ ಎಲ್ಲರೂ ನಮ್ಮ ಕನ್ನಡ ಜನತೆ ಇನ್ನು ಮುಂದೆ ಹಾಗೆ ಸಪೋರ್ಟ್ ಮಾಡಿ ಅವರ ಜನ್ಮದಿನದ ಅಂಗವಾಗಿ ಇಲ್ಲಿ ನಾನು ಎರಡು ಅವ್ರಿಗೆ ಶುಭಾಶಯ ಇದ್ರ ಮೂಲಕ ತಿಳಿಸ್ತಾ ಇದ್ದೀನಿ. ನಮ್ಮ ಪ್ರೀತಿಯ ತಮ್ಮನಾದ ಅಗಸ್ತ್ಯ ಬಳಗೇರಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಅವನಿಗೆ ಆರೋಗ್ಯ ಆಯುಷು ನೆಮ್ಮದಿ ಸುಖ ಶಾಂತಿ. ಇನ್ನೂ ಭಾಳಷ್ಟು ಮೂವಿಗಳು ಮಾಡಬೇಕು. ಒಳ್ಳೆ ನಟರು ಈಗ ತಾನೇ ಬೆಳೀತಾ ಇದ್ದಾರೆ. ಕನ್ನಡ ಜನತೆ ಅವನಿಗೆ ತುಂಬ ಪ್ರೋತ್ಸಾಹಿಸಿ ಚೆನ್ನಾಗಿ ಬೆಳೆಸಿ ಅವನ್ನ ಆಶೀರ್ವದಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಂತಿದ್ದೆ. ನಮ್ಮ ಗೆಳೆಯರಾದಂಥ ಅಗಸ್ತ್ಯ ಬಳಗೇರಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಮಾತು ಮುಗಿಸ್ಬಿಡ್ತಾರೆ. ಈ ಅಗಸ್ತ್ಯ ಬಳಗೇರಿ ಅನ್ನೋರು ಅಗ್ರಸೇನ ಫಿಲಮ್ ಹೊಸದಾಗಿ ಮಾಡಿ ಕಷ್ಟಪಟ್ಟು ಫಿಲಮ್ ಮಾಡಿ ಒಳ್ಳೆಯ ಹೆಸರು ತೆಗೆದಿದ್ದಾರೆ. ಆ ಹೆಸರು ಇನ್ನೂ ನೂರಾರು ಕಾಲ ಹಂಗೆ ಉಳಿಲಿ. ಕಲೆ ಎಲ್ಲರಿಗೂ ಬರಲ್ಲ, ಕಲೆ ಇರೋದಕ್ಕಿಂತನೇ ಬೆಲೆ ಇರೋದು. ಅದರಿಂದ ಅವರು ಕಷ್ಟಪಟ್ಟು ಮೇಲೆ ಬಂದು ಬೆಳೆದು ಈ ಫಿಲಮನ್ನು ಕಷ್ಟಪಟ್ಟು ತೆಗೆದು ತುಂಬ ಓಡಾಡಿ ಸುಮಾರು ವರ್ಷ ಮೇಲೆ ಅವರು ಫಿಲಮನ್ನು ತೆರೆ ಮೇಲೆ ಬಂದಿದೆ. ಅದರಿಂದ ಕನ್ನಡಕ್ಕಾಗಿ ಬೆಳೆದು ಕನ್ನಡದಲ್ಲೇ ಉಳಿದು ಈ ಕನ್ನಡವನ್ನೇ ಜೀವನ ಎಂದು ಫಿಲಮ್ ಅಂತ ಭಾವಿಸಿ ಬೆಳೀತಾರೆ ಎಂದು ನಾನು ಕೋರಿಕೊಳ್ತೇನೆ. ಸಾಕು